ಎಸ್, ಈ ವಿವರಗಳನ್ನು ಮುಂದುವರಿಸುವುದಕ್ಕೆ ಮೊದಲು ಆಮ್ ಆದ್ಮಿ ಹಾಗೂ ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಗಳು ಅವರು ನಿರ್ಗಮಿಸಬೇಕು ಅನ್ನೋದರಿಂದ ಅವರ ಕೊನೆ ಮಾತುಗಳನ್ನು ಪಡ್ಕೋಬೇಕಾಗತ್ತೆ. ಆದರೆ ಅದಕ್ಕೆ ಮೊದಲು ಬಳ್ಳಾರಿಯಲ್ಲಿ ನನ್ನ ಸಹೋದ್ಯೋಗಿ ವೀರೇಶ್ ದಾನಿ ತಯಾರಿಯಾಗಿದ್ದಾರೆ. ನೀವು ಡೈರೆಕ್ಟ್ ಮಾತಾಡ್ಬೋದು. ಎಸ್ ವೀರೇಶ್ ದಾನಿ, ಪ್ರೊಸೀಡ್. ಏನು ಬಳ್ಳಾರಿಯ ಪರಿಸ್ಥಿತಿ, ಇನ್ಕ್ಲೂಡಿಂಗ್ ಭೂಮಿಪುತ್ರನ ಕಥೆ ಸಮೇತ? ಸರ್, ನಾನು ಶ್ರೀರಾಮ್ ಸರ್, ಶ್ರೀರಾಮ್ ಸರ್, ಶ್ರೀರಾಮ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ, ನಾನು ಶ್ರೀರಾಮ್ ಶ್ರೀರಾಮ್ ಮಾತಾಡ್ತಾ ಗೊತ್ತಾಯ್ತು ಸರ್. ನಾನು ರಂಗನಾಥ್ ಸರ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ. ಏನು ಇವತ್ತಿನ್ನು ಪೂಜೆಯಿಂದ ಎದ್ದ ಆಚೆನೆ ಬಂದಂಗಿಲ್ಲ? ಮತದಾನ ಎಲ್ಲ ಕೂಡ ನಡೀತಾ ಇದೆ. ಇಲ್ಲ ಸರ್, ಇಷ್ಟೊತ್ತು ಪೂಜೆನೇ ಆಯ್ತು ಸರ್, ಅದಕ್ಕೋಸ್ಕರ ನಾನು ನಿನ್ನ ಹೋಗಿ ಮತದಾನ ಮಾಡಬೇಕಾಗಿದೆ ಸರ್. ಮಾಡಬೇಕು, ಇನ್ನೂ ಮಾಡಿಲ್ಲ. ಹಲೋ, ಇಲ್ಲ ನೀವು ಮಾಡಿಲ್ಲ ಸರ್, ಇವಾಗ ಹೋಗಿ ಮಾಡ್ತೀನಿ ಸರ್. ಓಕೆ, ಈಗ ನಿಮ್ಮ ಮತ ಎಲ್ಲಿರೋದು, ಬಳ್ಳಾರಿನಲ್ಲಿ ಇದೆಯಾ ಅಥವಾ ಮೊಳಕಾಲ್ಮೂರಲ್ಲಿ ಇದೆಯಾ? ಹಾಂ, ಬಳ್ಳಾರಿ ಇಲ್ಲ, ಬಳ್ಳಾರಿ ನಗರದಲ್ಲಿದೆ ಸರ್. ನಾನು ಮತದಾನ ಮಾಡೋಕೆ ಹೋಗ್ತೀನಿ ಸರ್. ಆಲ್ರೆಡಿ ಶಾಂತಿಯುತವಾದ ಮತದಾನ ನಡೀತಾ ಇದೆ ಸರ್. ಆಲ್ರೆಡಿ ಜನರೆಲ್ಲಗಳು ಸಿಕ್ಕಾಪಟ್ಟಿ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಸರ್. ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ವೆರಿ ಗುಡ್ ಸರ್. ನನಗೊಂದು ಸುಮ್ಮನೆ ಕುತೂಹಲಕ್ಕೆ ಸರ್, ಸ್ವಾಮೀಜಿಗಳ ಟೈಪ್ ಎಲ್ಲ ಕೈಯಲ್ಲಿ ಒಂದು ಕೋಲ್ ದಂಡ ಬೇರೆ ಇದೆಯಲ್ಲ, ಅದು ಏನದು ಸರ್? ನಿನ್ನೆ ನಮ್ಮ ದತ್ತಾತ್ರೇಯ ಅವರು ಅವಧೂತಗಳು ಚಳ್ಳಕೆರೆ ಹತ್ರ ಇರ್ತಾರೆ ಸರ್. ಅವರು ನಿನ್ನೆ ನನಗೆ ಕೊಟ್ಟರು, ರಾಮ್ಲೋರೇ ತಲುಪ ಚುನಾವಣೆ ಆಗುತ್ತೆ, ಸ್ವಲ್ಪ ನಿನ್ನ ಕಡೆ ಹಿಡ್ಕೋಪ, ಒಳ್ಳೇದಾಗುತ್ತೆ. ಪೂಜೆ ಮಾಡ್ಕೊಂಡು ಹಿಂಗೆ ಎದ್ದಿದ್ದೆ ಸರ್. ಎಲ್ಲರೂ ಬಂದ್ರಿ ನಾ ಅವರು? ಇಲ್ಲ 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 ಸರ್, ನನ್ನ ಗಾಡಿಯಲ್ಲಿ ಹಿಡ್ಕೊಂಡಿರ್ತೀನಿ ಸರ್. ನನ್ನ ಹತ್ರ ಹೆಂಗ ದೇವ್ರ ಕ್ಯಾರಿ ಮಾಡ್ತೀನಿ, ಇದ್ರನ್ನ ಕ್ಯಾರಿ ಮಾಡ್ತೀನಿ. ಮಾಡಿ ಸರ್, ನಿಮ್ ನಂಬಿಕೆ ನಾನು ಯಾಕೆ ಅಡ್ಡ ಬರಲಿ? ನಾನು ಕೇಳಿದ್ವು, ಈ ಶಂಕರ ಮಠಗಳಲ್ಲಿ ಒಂದು ನಿಯಮ ಇದೆ, ಶಂಕರ ಮಠಗಳಲ್ಲಿ ಶಂಕರ ಸ್ವಾಮಿಗಳು ಶಂಕರಾಚಾರ್ಯರಾಗಿರೋರು ಎಲ್ಲರೂ ಕೈಯಲ್ಲಿ ಇದನ್ನು ಕ್ಯಾರಿ ಮಾಡಬೇಕು. ಅದನ್ನ ಕೈ ಬಿಟ್ಬಿಟ್ರೆ ಅವ್ರು ಸ್ವಾಮೀಜಿ ಓದಂಗೆ ಅಂತ ಅರ್ಥ. ನೀವೀಗ ಇದನ್ನ ಕ್ಯಾರಿ ಮಾಡ್ತಾ ಇರ್ಬೇಕಂಗಾರೆ? ಇಲ್ಲ ಇಲ್ಲ ಸರ್, ಅದೇ ನಾನು ನಾನು ಇದನ್ನ ಕ್ಯಾರಿ ಮಾಡ್ತೀನಿ ಸರ್. ನಮ್ಮ ದೇವರ ಇಚ್ಛೆ ಹಂಗೆ ಆಗಿದೆ ಸರ್, ನಮ್ಮ ಗುರುಗಳ ಇಚ್ಛೆ ಕೂಡ ಹಂಗೆ ಆಗಿದೆ. ಎಲೆಕ್ಷನ್ ಬೂತ್ ಒಳಗೆ ಬಿಡ್ತಾರಾ ಕೋಲ್ ಇಟ್ಕೊಂಡು ಹೋಗಕ್ಕೆ? ಹಾಂ ಸರ್. ಅಂದ್ರೆ ಅಲ್ಲಿ 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 ಬಿಡಲ್ಲ ಅನ್ಸತ್ ಸರ್. ಮತ್ತೆ ಎಲ್ಲಿ ಎಲ್ಲೆಲ್ಲಿ ಬಿಡಕ್ಕಾಗಲ್ಲ, ನಾವೇ ಬಿಟ್ಬಿಟ್ರಾಯ್ತು. ಏನೇ ಬಹಳ ಸಂತೋಷ, ಎಲ್ಲ ಯಶಸ್ವಿಯಾಗಿ ಮುಗಿದಿದೆ ಕ್ಯಾಂಪೇನ್ ಅಂತ ಪರಿಭಾವಿಸಿದ್ದೀವಿ. ರಾಜ್ಯದ ಜನರಿಗೆ ನಿಮ್ಮ ಸಂದೇಶಗಳು ತಲುಪಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ಎಲ್ಲ ಬಹಳ ಚೆನ್ನಾಗಿದೆ ಸರ್ ಎಲ್ಲ. ಏನು ಈ ಸರಿ ಒಂಥರ ನೀವು ಸ್ಟಾರ್ ಸರ್, ಎಲ್ಲ ಕಡೆ ಕೂಡ ಒಂದು ಒಳ್ಳೆ ವಾತಾವರಣ ಇದೆ ಸರ್, ನಮ್ಗೆ ವಿಶ್ವಾಸ ಇದೆ. ನೀವು ಫುಲ್ ಸ್ಟಾರ್ ಸರ್, ಅದೆಲ್ಲ ಕೂಡ ಪಾರ್ಟಿ ಆಶೀರ್ವಾದ ಮಾಡಿರೋಕ್ಕೋಸ್ಕರವಾಗಿ ನನಗೆ ಇಷ್ಟೊಂದು. ಇಲ್ಲ ಸರ್, ದೇವರ ಆಶೀರ್ವಾದ ಮತ್ತೆ ಪಾರ್ಟಿಯವರ ಆಶೀರ್ವಾದದಿಂದನೇ ನನಗೆ ದೊಡ್ಡ ಜವಾಬ್ದಾರಿ. ದೇವರು ಮತ್ತೆ ಪಾರ್ಟಿ ಮತ್ತೆ ಫಸ್ಟ್ ಯಾರು? ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಎರಡು ಕ್ಷೇತ್ರದಿಂದ ನಾನು ಗೆಲ್ತೆ. ಓಕೆ, ಆಲ್ ರೈಟ್. ಎಸ್ ಸರ್, ಭಗವಂತ ಸರ್. ಖಂಡಿತ ಸರ್, ನಾನು ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಯು ಟೂ ಮಚ್ ಟುಡೇ. ಆಮೇಲೆ ಮತದಾನವನ್ನು ನೀವು ಬೇರೆ ಏನು ಮಾತಾಡೋಂಗೂ ಇಲ್ಲ, ನಾನು ಪೊಲಿಟಿಕ್ಸ್ ಮಾತಾಡೋಣ ಅಂತಂದರೆ ಏನಾಯ್ತು ಹೇಳಿ ಅದು ಅಂತ ಕೇಳೋಂಗೂ ಇಲ್ಲ ಇವತ್ತು ಓಲಿ ಅಂತಂದರೆ ಅಲ್ವಾ. ಹಾಗಾಗಿ ಬೆನಿಫಿಟ್ ಆಫ್ ಡೌಟ್ ನಿಮಗೆ ಸಿಗ್ತಾ ಇದೆ. ಶ್ರೀರಾಮುಲು ಅವರೇ, ಸರ್ ಒಳ್ಳೇದಾಗಲಿ. ಹೌದು ಸರ್, ಹೌದು ಸರ್, ಚೆನ್ನಾಗಿರಲಿ. ಏನೇನಾಗುತ್ತೋ ಗೊತ್ತಿಲ್ಲ ನಮಗೆ, ನೋಡೋಣ. ಆಲ್ ರೈಟ್, ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಆಮ್ ಆದ್ಮಿ ಪ್ಲೀಸ್. ಮತದಾನ ಮಾಡೋದಕ್ಕೆ ಮುಂಚೆ ಅಭ್ಯರ್ಥಿ ಯಾರು, ಯಾರಿಗೆ ನಾವು ಮತ ಚಲಾಯಿಸ್ತಾ ಇದ್ದೀವಿ, ಅವರ ಯೋಗ್ಯತೆ ಏನು, ಅವರೇನಾದರೂ ಈ ಮುಂದೆ ಈ ಹಿಂದೆ ಏನಾದರೂ ಗೆದ್ದು ನಿಮ್ಮ ಕ್ಷೇತ್ರದಲ್ಲಿ ಇದ್ದಿದ್ರೆ ಅವ್ರು ಮಾಡಿದಂಥ ಕೊಡುಗೆಗಳೇನು, ಅವ್ರ ಹಿನ್ನೆಲೆ ಏನು, 5 ವರ್ಷಗಳು ಅವ್ರ ಕೈಗೆ ಸಿಕ್ಕಿದ್ರ, ಏನೆಲ್ಲ ಗಣನದಾರಿ ಕೆಲಸಗಳು ಮಾಡಿದ್ರು ಅನ್ನೋದನ್ನು ಕೂಡ ಆಲಿಸ್ಬೇಕಾಗಿ. ಗಣನದಾರಿ ಅಂದ್ರೆ ಗುಡ್ಡು ಬ್ಯಾಡ್ ಎರಡು ಇರುತ್ತಲ್ಲ? ಎರಡು ಇರುತ್ತೆ. ಓಕೆ, ಎರಡು ಇರುತ್ತೆ. ಅಲ್ಲ, ನಮ್ಮ ಕಡೆ ಎರಡಕ್ಕೂ ಬಳಸ್ತಾರೆ. ಏನ್ ಗಣನದಾರಿ ಮಾಡ್ಬಿಟ್ಟ ಅಂತಾರೆ, ಎರಡು ಇದೆ ಕೇಳಿದೆ ಅದಕ್ಕೆ. ಇವತ್ತು ಏನಾಗುತ್ತೆ, 1 ರೂಪಾಯಲ್ಲಿ 25 ಪೈಸೆ ಖರ್ಚು ಮಾಡಿ ಕಳಪೆ ಕಾಮಗಾರಿಗಳನ್ನ ಮಾಡಿ ಈ ತರದ್ ಮಾಡೋದೆಲ್ಲ ಕೂಡ ಇದೆ. ಅಂತವ್ರನ್ನ ಆರಿಸ್ಬಿಟ್ಟು ಮತ್ತೆ ಈ ರಾಜಕಾರಣಿಗಳೇ ಸರಿ ಇಲ್ಲ ಅಂತ ದೂರಕ್ಕೆ ಬದಲು ಇವತ್ತು ನಾವು ಎಚ್ಚರಿಕೆ ವಹಿಸಿದ್ರೆ ಮುಂದಿನ 5 ವರ್ಷಗಳ ಕಾಲ ರಾಜ್ಯದ ಭವಿಷ್ಯ, ನಮ್ಮ ಕ್ಷೇತ್ರದ ಭವಿಷ್ಯ ಎರಡೂ ಕೂಡ ಚೆನ್ನಾಗಿರುತ್ತೆ. ಚುನಾವಣಾ ಆಯೋಗ ಚುನಾವಣಾ ಅನ್ನತಕ್ಕಂಥ ಒಂದು ಆ್ಯಪ್ ಅನ್ನು ಬಿಟ್ಟಿದೆ, ತುಂಬಾ ಚೆನ್ನಾಗಿದೆ. ಅದರಲ್ಲಿ ನೀವು ನಿಮ್ಮ ಕ್ಷೇತ್ರದ ಹೆಸರನ್ನ ಟೈಪ್ ಮಾಡಿದ್ರೆ ಅಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳ ಪಟ್ಟಿ, ಅವರ ಎಜುಕೇಷನ್ನು ಪ್ಲಸ್ ಅವರ ಸಿಂಬಲ್ ಎಲ್ಲವೂ ಕೂಡ ಬರುತ್ತೆ. ಅದರಲ್ಲಿ ಯಾರಿಗೆ ನಾನು ಮತ ಹಾಕ್ತೀನಿ ಅಂತ ಹೋಗೋದಕ್ಕೆ ಮುಂಚೆನೇ ನಿರ್ಧಾರ ಮಾಡಿಕೊಂಡು ಅವರ ಹಿನ್ನೆಲೆಗಳನ್ನೆಲ್ಲ ತಿಳ್ಕೊಂಡು ಅಲ್ಲಿ ಹೋಗಿ ಮತ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ಏನಾಗುತ್ತೆ, ರಾಜ್ಯದ ಭವಿಷ್ಯವನ್ನು ಅವರ ಕೈಯಲ್ಲಿ ಕೊಟ್ಟು, ನಮ್ಮ ಮಕ್ಕಳ ಭವಿಷ್ಯವನ್ನು ಕೂಡ ಅವರ ಕೈಯಲ್ಲಿ ಕೊಟ್ಟು, ತಿರ್ಗಾ ಅವರನ್ನ ದೂರ್ಕೊಂಡಿರ್ತಕ್ಕಂಥದ್ದು, ಪಕ್ಷಗಳನ್ನ ದೂರ್ಕೊಂಡಿರ್ತಕ್ಕಂಥ, ಅದರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಾತಿ ಧರ್ಮದ ಆಧಾರದ ಮೇಲೆ ಶೆಟ್ರದ್ದು ನಮ್ಮ ಭವಿಷ್ಯ ಸರ್ಕಾರದ ಕೈಲಿ ಇದೆಯಾ?
ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಇದೆ, ಪೂರ್ವ ಮಟ್ಟಿಗೆಲ್ಲ ಜಾಸ್ತಿ ನಮ್ಮ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನಮ್ಮ ಡಿಪೆಂಡೆನ್ಸಿ ಆನ್ ಗವರ್ನಮೆಂಟ್ಗಳು ಬಿದ್ದೋಗ್ತಾ ಇಲ್ವಾ ಕೆಳಕ್ಕೆ ತುಂಬಾ? ಅಲ್ಲ ಇದು ಏನ್ ಗೊತ್ತಾ, ನಮ್ ಜಸ್ಟ್ ಆಸ್ಕಿಂಗ್ ಫಾರ್ ಅನ್ ಆರ್ಗ್ಯುಮೆಂಟ್ ಸೇಕ್. ಅಲ್ಲಿ ನಮ್ಮ ಡಿಪೆಂಡೆನ್ಸಿ, ನಾವು ಸರ್ಕಾರದ ಮೇಲೆ ಇರೋ ಅವಲಂಬನೆಗಳು ಕಡಿಮೆ ಆಗ್ತಾ ಇದೆ ಅನ್ಸಲ್ವಾ, ಅಥವಾ ಜಾಸ್ತಿ ಆಗ್ತಿದೆ ಅನ್ಸತ್ತಾ? ಯಾರಿಗೆ ನಮ್ಗೆ ಕೇಳ್ತಾ ಇದ್ರೆ ಅವ್ರಿಗೆ ನನ್ಗ ಅಲೋ ನೋಡ್ತೇವೆ. ಸೇ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಇರೋದು ಜಾಸ್ತಿ, ಸ್ವಲ್ಪ ಮಟ್ಟಿಗೆ ಖಂಡಿತವಾಗಿಯೂ ಸರ್ಕಾರ ಮೇಲೆ ಇದ್ದೇ ಇರ್ತದೆ. ಅದು ಯಾವುದಂತೆ ನೀವು ಹೇಳಿದಾಗ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ, ಕೆಲವು ಮಟ್ಟಿಗೆ ಇದ್ದೇ ಇರ್ತದೆ. ಸೊ ಇದರಲ್ಲಿ ಏನಂತ, ನಮ್ಮ ಭವಿಷ್ಯವನ್ನು ನಾವು ನಿರ್ದಿಷ್ಟಕ್ಕೆ ಪ್ರತಿಯೊಬ್ಬರು ನಾವೆಲ್ಲರೂ ಹೇಳಿದ್ರೆ ಒಂದು ವಿಷಯದ ನಾವು 4 ಜನ 6 ಜನ ಒಂದೇ ಅಂದರೆ ಜಾಸ್ತಿ ಊಟ ಬೇಕಂತೆ. ಸೇ ಒಂದು ಸೇಯಿಂಗ್ ಸುಟ್ ಇಂಗ್ಲೀಷಲ್ಲಿ, ಲಾಸ್ಟ್ ಮಿನಿಟ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್ ಅಂತ. ಅದು ಏನೇ ಡಿಸಿಷನ್ ಆಗಲಿ, ವೆದರ್ ಇಸ್ ರಾಂಗ್ ದ ರೈಟ್, ದಟ್ಸ್ ಎ ಫೈನಲ್ ಡಿಸಿಷನ್ ಅಂತ. ಸೊ ಎಷ್ಟೋ ಜನ ವೋಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಅಥವಾ ಅವ್ನು ಯಾವ ಪಕ್ಷಕ್ಕೆ ಯಾರಿಗೆ ವೋಟ್ ಮಾಡಬೇಕಂತ ಅವ್ನು ನಿರ್ಧರಿಸಿಲ್ಲ. ಅಂಥ ಟೈಮಲ್ಲಿ ಏನಾದರೂ ಮಾಡಿ ಅವ್ನಿಗೆ ವೋಟಿಂಗ್ ಮಾಡಲಿಕ್ಕೆ ಕಳಿಸ್ಬೇಕು, ಕೊಟ್ಬಿಟ್ಟಿದ್ದೀವಿ ಅಂತ. ಅಲ್ಲ ಏನಾದರೂ ಒಂದು ಅವನನ್ನು ವೋಟ್ ಮಾಡಲಿಕ್ಕೆ ಕಳಿಸ್ಬೇಕು. ಸೊ ತಮ್ಮ ಮನೆಯಲ್ಲಿ 4 ಜನ ವೋಟ್ ಮಾಡೋರಿದ್ರೆ ಇಬ್ಬರು ವೋಟ್ ಮಾಡಬೇಕು, ಇಬ್ಬರು ಉಳಿದ ಇಬ್ಬರು ಹೇಳಬೇಕು ಅವ್ನು ಏನಾದರೂ ಮಾಡಿ ವೋಟ್ ಮಾಡಪ್ಪ ಅಂತ. ಅವರು ಎಲ್ಲ ಮನೆ 10 ಮನೆಯವ್ರು ವೋಟ್ ಮಾಡಲೇ ನೇಬರ್ ಹೇಳಬೇಕು ದಯವಿಟ್ಟು ಹೋಗಿ ವೋಟ್ ಮಾಡೋದ. ಸಪೋಸ್ ಅವನ ಸಂಬಂಧಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಔಟ್ ಆಫ್ ಸ್ಟೇಷನ್ ಇದ್ದಂತೆ ಅವ್ನಿಗೆ ಅಟ್ಲೀಸ್ಟ್ ಫೋನಲ್ಲಿ ಮಾಡಿ ಫೋನ್ ದಯವಿಟ್ಟು ವೋಟ್ ಮಾಡಪ್ಪ ಅಂತ ಪ್ರೆಷರೈಸ್ ಮಾಡಿ ಅವನು ವೋಟ್ ಮಾಡೋ ಪ್ರಯತ್ನವನ್ನು ಪ್ರತಿಯೊಬ್ಬ ಪ್ರಜೆಯನ್ನು ಮಾಡಬೇಕು. ತಾನು ವೋಟ್ ಮಾಡಬೇಕು, ಮತ್ತೊಬ್ಬನನ್ನು ವೋಟ್ ಮಾಡಬೇಕು. ಕೌಂಟ್ರ್ ನೀವು ಅವ್ರಿಗೆ ಹೇಳ್ತಿರೋದಕ್ಕೆ ಒಪ್ಕೋತೀರಾ? ಅಲ್ಲ, ನೀವು ಕೇಳಿದಂತ ಪ್ರಶ್ನೆಗೆ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸರ್ಕಾರದ ಮೇಲೆ ನಾವು ಒಂದು ವರ್ಗದ ಜನಕ್ಕೆ ವಿಪರೀತವಾದ ಅವಲಂಬನೆ ಇದೆ. ಒಂದು ವರ್ಗದ ಜನ ಈ ಅವಲಂಬನೆಗಳಿಂದ ಪಾರಾಗ್ಬಿಡ್ತಿದ್ದಾರೆ ಅನ್ಸುತ್ತೆ. ಆ ಪಾರಾಗ್ತಿರೋರೇ ಡೆಮೋಕ್ರಸಿಯಿಂದ ದೂರ ಹೋಗ್ತಿರೋದು. ರಾಜ್ಯದ ಭವಿಷ್ಯ ಅಂತಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಇರ್ಬೋದು, ಉದ್ಯೋಗ ಇರ್ಬೋದು, ಎಲ್ಲವೂ ಕೂಡ ರಾಜ್ಯದಲ್ಲಿ ಎಲ್ಲವೂ ಕೂಡ ಸರ್ಕಾರದ ಮೇಲೆ. ಸರ್ಕಾರದ ಪಾತ್ರ ನನ್ನ ಜೀವನದಲ್ಲಿ ಇಲ್ಲದೆ ಇರೋ ದೇಶನೇ ಇಲ್ಲ. ಖಂಡಿತ ಖಂಡಿತ, ರಾಜ್ಯ ದೇಶ ಮುಂದುವರಿಬೇಕಂದ್ರೂ ಕೂಡ ಹಿಂಸರಿಬೇಕಂದ್ರೂ ಕೂಡ ಸರ್ಕಾರಗಳೇ ಕಾರಣ. ಎಸ್ ಪ್ಲೀಸ್ ಸರ್ ಪ್ಲೀಸ್. ನಾವು ರಾಜಕಾರಣಿಗಳ ಅತಿಯಾಗಿ ವೈಭವೀಕರಿಸುವಂತ ಒಂದು ಪದ್ಧತಿ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗಿದೆ. ನಮ್ಮಿಂದ ನಾವುಗಳೇ, ನಮ್ಮಿಂದ ಜನರಿಂದ ನಮಗೆ ತೋರಿಸಿ ಕೈ, ನೋ ಪ್ರಾಬ್ಲಮ್, ಹೋಗ್ತೀವಿ. ನಮ್ದೇನ್ ಪ್ರಾಬ್ಲಮ್ ಇಲ್ಲ ಸರ್, ನಾವು ಮಾಡ್ತಿರೋದು ಅದೇ. ಇಂಡಿಯನ್ ಮೀಡಿಯಾ ಇಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಓವರ್ ಓರಿಯಂಟೆಡ್ ಟುವರ್ಡ್ಸ್ ಪೊಲಿಟಿಕ್ಸ್. ಅಲ್ಲ ನಮ್ಮಲ್ಲಿ ಅದ್ರದ್ದು, ನಮ್ಮಲ್ಲಿ ಅದ್ರಲ್ಲಿ ಆಸ್, ಅದ್ರಲ್ಲಿ ಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ನಮ್ದು ಡಿಪೆಂಡೆನ್ಸಿ ಇಸ್ ಹೆವಿ ಆ ಇಶ್ಯೂನಲ್ಲಿ. ವೆರಿ ಅದರ್ ಕಂಟ್ರೀಸ್. ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಇವತ್ತು ನಾವು ಅಲ್ಲಿ ಯಾರೋ ಕಾರ್ಪೊರೇಟ್ರೋ ಎಮ್ ಎಲ್ ಎನೋ ಅವ್ರ ಮೇಲೆ ನಾವು ಡಿಪೆಂಡ್ ಆಗಕ್ಕೆ ಹೋಗ್ತೀವಿ. ಆಮೇಲೆ ಈ ಸರ್ಕಾರಗಳಲ್ಲಿ ಈ ಅಧಿಕ ಗೆದ್ದವ್ರಿಗೂ ಅಷ್ಟೇ, ಎಲ್ಲವೂ ನನ್ನ ಹತ್ರನೇ ಬರಲಿ ಅಂತ ಬಲ. That's the point. ಬರದೇ ಹೋದ್ರೆ ಗವರ್ಮೆಂಟ್ ಪಾಲಿಸಿ ಮ್ಯಾಟರ್ಸ್. ಐ ಥಿಂಕ್ ನಾನು ನೋಡ್ತೀನಲ್ಲ, ಅವ್ರ ಹತ್ರ ಹೋಗದೆ ಹೋದ್ರೆ ನನ್ನ ಹತ್ರ ಬರ್ದ ಈ ಹಂಪ್ ಕೂಡ ಇದೆ. ಇದನ್ನ ಕಮ್ಮಿ ಮಾಡ್ಬೇಕು ಅಂದ್ರೆ ಜನ ಸ್ವತಂತ್ರವಾಗಿ ಸ್ವಲ್ಪ ಓಡಾಡೋಂತ ಅಭ್ಯಾಸಗಳು ಮಾಡ್ಕೊಂಡ್ರೆ ಇವ್ರಗಳದು ಸ್ವಲ್ಪ ರಾಜಕೀಯದ ಮುಖಂಡರುಗಳದು ನಿಜಕ್ಕೂ ಪ್ರಜಾಪ್ರಭುತ್ವ ಅರ್ಥ ಅಂದ್ರೆ ಸಾರ್ವಜನಿಕರಿಗೆ ಯಾರದೇ ಮೇಲೆ ಅವಲಂಬನೆ ಆಗದೆ ಅವ್ರ ಕೆಲಸಗಳು ಆದಾಗ ಮಾತ್ರ ಅದು ನಿಜವಾದ ಅರ್ಥದಲ್ಲಿ ಪ್ರಜಾಪ್ರಭುತ್ವ. ಯಾಕೆ ಹೋಗ್ಬೇಕು ಎಂ ಎಲ್ ಎತ್ತರ ಕಿಂತ ಬಹಳ ವಿಚಾರದಲ್ಲಿ ಕೇಳೋದು ಏನಕ್ಕೆ ಹೋಗೋ ಪರಿಸ್ಥಿತಿ? ಗೋಪಾಲ ಗೌಡ್ರ ಅಂತ ಎಮ್ ಎಲ್ ಎಗಳನ್ನ ಹಿಂದೆ ಇದ್ದು ನಾನು ಅವ್ರ ಪುಸ್ತಕ ಓದ್ತಾ ಇದ್ದೆ. ಅವನು ಏನು ಅಷ್ಟು ಸತಿ ಎಮ್ ಎಲ್ ಎ ಆದ್ರೂ ಅವರು ನಾನು ಇರೋದು ಶಾಸನ ಮಾಡೋಕ್ಕೆ, ಇಲ್ಲಿ ನಾನು ಆ ಕೆರೆ ಕಟ್ಸೋದು ರೋಡ್ ರಿಪೇರಿ ಮಾಡಿಸೋದು ಅಲ್ಲ ಕೆಲಸ ನಂದು, ಅದಕ್ಕೆ ಅಧಿಕಾರಿಗಳು ಮಾಡ್ತಾರೆ ಅನ್ನೋಂತ ಆವತ್ತಿತ್ತು. ಇವತ್ತು ಅದನ್ನು ಕಲ್ಪನೆ ಕೂಡ ಮಾಡ್ಕೊಳಕ್ಕೆ ಇವತ್ತು ಎಮ್ ಎಲ್ ಎಗೆ ಅದೆಲ್ಲ ಫಸ್ಟ್ ಫೋನ್ ಬರೋದು ಬೆಳಗ್ಗೆ ಎಂ ಪಿ ಟಾಯ್ಲೆಟ್ ಅಲ್ಲಿ ಸರಿಯಾಗಿ ಹೋಗ್ತಾ ಏನ್ ಮಾಡೋದು ಅಂತ ಫೋನ್ ಮಾಡ್ತಾರೆ. ಅಲ್ಲ ಒಬ್ರು ಹೇಳಿದ್ರು ನಮ್ಮ ರೋಡ್ ಅಲ್ಲಿ ಕುದುರೆ ಬಂದ್ಬಿಡಿದೆ ಅದು ಹುಚ್ಚು ಚಾಗಾಡ್ತಿದೆ ಅಂತ ಎಂ ಪಿಗೆ ಫೋನ್ ಮಾಡಿದ್ರಂತೆ. ಅಷ್ಟು ಮಟ್ಟಿಗೆ ಅವಲಂಬನೆ ಅವ್ರು ಕರೆಕ್ಟ್ ಆಗಿ ಮಾಡಿದ್ದಾರೆ ಬಿಡಿ, ಬಿಕಾಸ್ ಅದು ಹಾರ್ಶ್ ಟ್ರೇಡಿಂಗ್ ಪದ ಎಲ್ಲಿ ಬಂತು ಸರ್? ಅದಕ್ಕೆ ನಿಮ್ ಕಡೆ ಕೈ ತೋರಿಸಲಿಲ್ಲ ಸರ್. ಅಲ್ಲ ಸರ್ ನಿಮ್ಗೆ ಕೇಳಿದ್ರೆ ನಮ್ಗೂ ಕುತೂಹಲ ಆ ಪದ ಯಾಕೆ ಬಂತು ಅಂತ. ಅದಕ್ಕೆ ಜನ ಏನನ್ ಕಡಿದಾರೆ, ಹಾರ್ಸ್ ಬಂದಿದೆ. ಏನ್ ಲಿಂಕ್? ಅಲ್ಲ ಈ ತರದ ಅವಲಂಬನೆ ಕಮ್ಮಿ ಆಗ್ಬೇಕು ಅರ್ಥದಲ್ಲಿ ಕಮ್ಮಿ ಆದಾಗ ಮಾತ್ರ. ನಮ್ಮ ವೋಟರ್ಸ್ಗೆ ಒಂದು ಈ ರಾಜ್ಯದಲ್ಲಿ ನನ್ನ ಕೆಲಸಗಳಿಗೆ ನನ್ನ ಕೆಲಸ ಮಾಡ್ಕೊಳ್ಳಕ್ಕೆ ಒಂದು ತಾಳ್ಮೆ ಇರಬೇಕು ಸರ್. ಯಾವಾಗ ನಮಗೆ ತಾಳ್ಮೆ ಇರಲ್ವೋ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ತೀವಿ. ಈಗ ಉದಾಹರಣೆಗೆ ಏನು ಅಂತಂದ್ರೆ, ನಾನು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಸಕ್ಕೆ ಹೋಗ್ಬೇಕು ಫಸ್ಟ್ ಟೈಮ್. ಡ್ರೈವಿಂಗ್ ಲೈಸೆನ್ಸ್ ಮಾಡ್ಸಕ್ಕೆ ಹೋದಾಗ ಅಲ್ಲೊಂದು ಕಾನೂನಿದೆ, ಫಸ್ಟು ನೀನು ಎಲ್ಲೆಲ್ಲಿ ಮಾಡ್ಕೋಬೇಕಪ್ಪ, ಅದಾದಮೇಲೆ ಒಂದು 30 ದಿವಸ ಕಾಲಾವಕಾಶ ಇದೆ, 30 ದಿವಸ ಆದಮೇಲೆ ನೀನು ಡಿ ಎಲ್ಗೆ ಬರ್ಬೋದು ಅಂತ ಇದೆ. ನಮ್ಮ ಜನಕ್ಕೆ ಹಂಗಿರಲ್ಲ, ಅದರಲ್ಲೇನೋ ಅಡ್ಜಸ್ಟ್ಮೆಂಟ್ ಮಾಡಿ ಎಮ್ ಎಲ್ ಎನೋ ಕಾರ್ಪೊರೇಟ್ರೋ ಯಾರೋ ಹೇಳಿಬಿಟ್ರೆ ಸ್ವಲ್ಪ ಬೇಗ ಆಗ್ಬೋದು. ಮತ್ತು ಅಲ್ಲಿ 165 ರೂಪಾಯಿಗೆ ಒಂದು ಚಲನ್ ಸಿಕ್ಕಿ ಚಲನ್ ಕಟ್ಟಿ ನಮ್ಗೆ 165 ರೂಪಾಯಿ ಡಿ ಎಲ್ ಆಗುತ್ತೆ. ಆದರೆ ಆಚೆಗಡೆ
ಎಲೆಕ್ಷನ್ ಇದು ಡಿ ಎಲ್ ಮಾಡ್ಕೊಳ್ಳೋರು ನಾಲ್ಕು ಜನ ಇನ್ಸ್ಪೆಕ್ಟರ್ಗಳಿದ್ರೆ 40 ಜನ ಆಚೆ ಕಡೆ ಬ್ರೋಕರ್ ಇರ್ತಾರೆ. ನಾವು ಫಸ್ಟ್ ಹೋಗೋದು ಡಿ ಎಲ್ ಆಫೀಸ್ ಒಳಗಡೆಲ್ಲ, ಬ್ರೋಕರ್ ಹತ್ರ ಹೋಗ್ತೀವಿ, ಇಲ್ಲಾಂದ್ರೆ ಎಮ್ ಎಲ್ ಎ ಕೈಲೋ ಎಮ್ ಪಿ ಕೈಲೋ ಒಂದು ಲೆಟರ್ ತಗೊಂಡು ಸರ್ ನನ್ನ ಕ್ಯೂನಲ್ಲಿ ನಿಲ್ಲಕ್ಕಾಗಲ್ಲ, ದಯವಿಟ್ಟು ಆಫೀಸ್ ಕೆಲಸ ಇದೆ, ನನಗೆ ಅರ್ಜೆಂಟ್ ಮಾಡಿಕೊಡಿ, ಈ ಥರದ ಭಾವನೆಗಳು ನಮ್ಮ ಮತದಾರರಲ್ಲಿ ಮತ್ತು ಸಾರ್ವಜನಿಕವಾಗಿದೆ. ಯಾವಾಗ ಇದನ್ನ ಮೇಲೆ ಅತಿ ಹೆಚ್ಚು ನಾವು ಡಿಪೆಂಡ್ ಆಗ್ತೀವಿ, ಅತಿ ಹೆಚ್ಚು ರಾಜಕಾರಣಿಗಳ ಮೇಲೆ ಡಿಪೆಂಡ್ ಆಗ್ತೀವಿ. ಈಗ ವೋಟರ್ ಐ ಡಿ ಮಾಡಿಸೋಕ್ಕೆ ನಾವು ಮನೆಯಲ್ಲಿ ಕೂತ್ಕೊಂಡು ಮಾಡ್ಬೋದು ಇವತ್ತು, ಮತ್ತೆ ಒಂದು ರೇಷನ್ ಕಾರ್ಡ್ ತಗೊಳಕ್ಕೆ ಮನೆಯಲ್ಲಿ ಕುತ್ಕೊಂಡು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬೋದು. ಆದ್ರೆ ಅದೆಲ್ಲದಕ್ಕೂ ನಾವು ರಾಜಕಾರಣಿಗಳ ಮೇಲೆ ಡಿಪೆಂಡ್ ಆಗ್ತೀವಿ. ಆ ಕಾರಣಕ್ಕೆ ರಾಜಕಾರಣಿಗಳು ಕೂಡ ವೈಭವಿಕರ ಮೇಲೆ ಹೋಗಿ ಎಲ್ಲವೇ ನಮ್ಮ ಹತ್ರನೇ ಬರ್ತಿದ್ದಾರೆ ಅಂತ ಹೇಳಿ ನಮ್ಮ ಮೇಲೆ ಆರೋಪ ಇದ್ದಂಗಿದೆ. ಬೆಳತಂಗಡಿಯಿಂದ ಬರ್ತಾ ಇರೋ ಸುದ್ದಿ ಪ್ರಕಾರ ಅಲ್ಲಿ ಒಬ್ರು ವಯಸ್ಸಾದವರು ಯಾವುದೋ ಮತಗಟ್ಟೆಗೆ ಹೋಗ್ತಾ ಇದ್ದಾಗ 70 ವರ್ಷದ ಅಣ್ಣಿ ಆಚಾರ್ಯ ಅನ್ನೋರು ಹೃದಯಾಘಾತದಿಂದ ಮೃತಪಟ್ಟಿರುವಂತಹ ವರದಿಗಳು ಬರ್ತಾ ಇವೆ, ಬರ್ತಾ ಇದೆ. ಬೆಳತಂಗಡಿಯಲ್ಲಿ ಯಾವುದೋ ಒಂದು ಊರದು ಊರೆಲ್ಲ ಪಾಪ ಅವ್ರ ವಯಸ್ಸಾಗಿತ್ತು, ಏನಾಗಿತ್ತು ಅನ್ನೋ ಒಟ್ಟಲ್ಲಿ ಹೃದಯಾಘಾತ ಆಗಿದೆ, ಅದರಿಂದ ಸಾವಾಗಿದೆ ಅನ್ನೋ ಸುದ್ದಿ ಅಲ್ಲಿಂದ ಬರ್ತಾ ಇದೆ. ಆಲ್ ರೈಟ್, ಕ್ವಿಕ್ಲಿ ಮುಗಿಸ್ತಾ ಇದ್ದೀನಿ. ಒಂದಂತೂ ನಿಜ, ಇವರೆಲ್ಲ ಹೇಳ್ತಿರೋದನ್ನು ನೋಡ್ತಾ ಇದ್ರೆ ನಮ್ಮ ಮೇಲೂ ಜವಾಬ್ದಾರಿ ಇದೆ, ನಾವು ಹೋಗಿ ಓಟ್ ಹಾಕೋಣ. ಫಸ್ಟು ನಂಬರ್ ಟು, ಓಟ್ ಹಾಕೋವಾಗ ಭಾಳ ಕಡೆ ಒಂದು ಆರೋಪ ಏನಿರುತ್ತೆ ರಾಜಕಾರಣಿಗಳದ್ದು ಅಂತಂದರೆ, ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಸರ್ ನಮ್ಮ ಜನ ನೋಡ್ತಾರ, ಫೈನಲ್ಲಿ ನೋಡಲ್ಲ. ಅದು ಬಿಟ್ಟು ಮಿಕ್ಕಿದ್ದು ಎಲ್ಲ ನೋಡ್ಬೋಟ್ ಹಾಕ್ತಾರೆ ಇವರು, ನಮಗೆ ಗೊತ್ತಿಲ್ವಾ ಸರ್ ಇವ್ರದ್ದು ಅಂತಾರೆ. ಹಾಗಾಗಿ ಆ ಬಿಟ್ಟು ಅಂತಾರಲ್ಲ ಅದನ್ನು ನೀವು ನೋಡಬೇಡಿ ಅಷ್ಟೇ. ಕರೆಕ್ಟ್, ಪದೇ ಪದೇ ನಾನು ಹೇಳ್ತೀನಲ್ಲ, ಸೀರೆ ತಂದುಕೊಟ್ಟ ಅಂದರೆ ನನ್ನ ಹೆಂಡತಿಗೆ ಸೀರೆ ತಂದುಕೊಡೋಕ್ಕೆ ನೀನು ಯಾವನು ಅಂತ ಕೇಳಬೇಕಪ್ಪ. ದುಡ್ಡು ಕೊಡೋಕೆ ಬರ್ತಿದ್ದಾನೆ ಅಂತಂದರೆ, ನನ್ನ ಮನೆ ಗಟಾರದಲ್ಲೂ ನೀರು ಹರಿತಾ ಇದೆ, ಬಾಟ್ಲು ಪುಕ್ಕಟ್ಟೆ ಕೊಡ್ತೀನಿ ಹಿಡ್ಕೊಂಡು ಕುಡಿ ಅಂತ ಹೇಳಬೇಕು. ಕಾಯಬಾರ್ದು ಹೇಳಬೇಕು. ಬೇರೆ ಪದಾರ್ಥಗಳನ್ನು ತಂದು ಕೊಟ್ಟರೆ ಹೇಸಿಗೆಯನ್ನು ಹೊರಗಡೆ ಹೋಗೋದನ್ನು ನಿನ್ನ ಮನೆಗೆ ರವಾನಿಸ್ತೀವಿ ಬೇಕಾದ್ರೆ ಅಂತ ಹೇಳಬೇಕು. ಇದನ್ನು ನಾವು ಹೇಳಕ್ಕೆ ತಾಕತ್ತಿಲ್ಲ, ನಮಗೆ ನಾವು ಹೇಳಲ್ಲ. ಅವರು ಏನು ಮಾಡ್ತಾರೆ, ಅಭಿವೃದ್ಧಿ ನೋಡಿ ಎಲ್ಲಿ ಒಟ್ಟಾಗ್ತಾರೆ ಈ ಜನ ಅಂತ ತೀರ್ಮಾನ ಮಾಡ್ತಾರೆ. ದಿಸ್ ಇಸ್ ಎ ಲೆಸನ್ ಟು ಅಸ್ ಆಲ್ಸೋ. ಈ ಹಬ್ಬದ ದಿನ ಬರೀ ಅವ್ರದ್ದು ಮಾತಾಡೋದಲ್ಲ, ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋತಾ ಹೋಗ್ಬೇಕು ಈ ಹಬ್ಬದ ದಿನ. ಒಂದು ಸರ್, ಒಂದು ನನ್ನ ಸಣ್ಣ ಒಂದು ಇದು ಸರ್, ವೋಟಿಂಗ್ ಕಂಪಲ್ಸರಿ ಮಾಡ್ಬಿಡ್ಬೇಕು. ಇಟ್ಸ್ ನಾಟ್ ಈಸಿ ಅಲ್ಲ, ಗೊತ್ತಿಲ್ಲ, ಇರ್ಬೋದೇನೋ ಇರ್ಬೋದೇನೋ. ವಿ ಹ್ಯಾವ್ ಲಾಟ್ ಆಫ್ ಲೀಗಲ್ ಅಂಡ್ ಅದರ್ ಇಶ್ಯೂಸ್ ಇನ್ವಾಲ್ವ್ಡ್. ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಈಸಿ. ಬಿಗರ್ ಡಿಬೇಟ್, ಬಿಗರ್ ಡಿಬೇಟ್, ಬಿಗರ್ ಡಿಬೇಟ್. ಒಂದು ವಿರಾಮ ಇದೆ, ವಿರಾಮಕ್ಕೆ ಮೊದಲು ಶ್ರೀ ಗಂಗಾಧರ್, ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಓಟ್ ಹಾಕಿಸ್ತಿದ್ದೀರೋ, ಅವಳೇ ಹೋಗಿ ಓಟ್ ಹಾಕ್ತಾಳೆ? ನನ್ನ ವೈಫ್ ಜೊತೆ ಹೋಗಿ ಓಟ್ ಹಾಕ್ತಾಳೆ. ಓಟ್ ಹಾಕಿಸಿ ಕರ್ಕೊಂಡೋಗಿ. ಫಸ್ಟ್ ಟೈಮ್ ಇನ್ಫ್ಲೂಯೆನ್ಸ್ ಮಾಡಬೇಡಿ ಅವಳ ಮೇಲೆ. ಇಲ್ಲ ಸರ್, ನಾನೇನು ಹೇಳಿಲ್ಲ. ನಿಮ್ಮ ಪಾರ್ಟಿ ಹೆಸರೆಲ್ಲ ಹೇಳಬೇಡಿ ಅವಳು. ಏನು ಹೇಳಿಲ್ಲ. ಓಕೆ, ಆಲ್ ರೈಟ್. ಏನು ಹೇಳಿಲ್ಲ. ಗಂಗಾಧರ್, ಥ್ಯಾಂಕ್ಸ್ ಯು. ಶ್ರೀ ಪ್ರಕಾಶ್, ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಜೊತೆ ಇಷ್ಟೊತ್ತು ಇದ್ದರು. ಹಿ ರೈಸ್ ಸಮ್ ಗುಡ್ ಪಾಯಿಂಟ್ಸ್. ಥ್ಯಾಂಕ್ ಯು ಪ್ರಕಾಶ್, ಸೋ ನೈಸ್ ಆಫ್ ಯು. ಶೆಟ್ಟರು ಮತ್ತು ನಮ್ಮ ಪ್ರತಿನಿಧಿಗಳು ಇಬ್ಬರು ಇರ್ತಾರೆ ನಮ್ಮ ಜೊತೆ. ಮುಂದುವರಿಸ್ತೀವಿ, ಒಂದು ವಿರಾಮ ಇದೆ ಅನಿವಾರ್ಯ. ಕಾರಣ, ಮತ ಪ್ರಜಾಪ್ರಭುತ್ವಕ್ಕೆ ಹೇಗೆ ಆಹಾರವು.